ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮಿ ಬೈಟ್. ಇವತ್ತು ನಾನು ಕುಂಬಳಕಾಯಿ ಹಲ್ವಾ ಮಾಡ್ತಾ ಇದ್ದೀನಿ. ಕುಂಬಳಕಾಯಿ ಹಲ್ವಾ ಮಾಡಲಿಕ್ಕೆ 1 kg ಆಗುವಷ್ಟು ಕುಂಬಳಕಾಯಿನ ತಗೊಂಡಿದ್ದೀನಿ. ತಗೊಂಡಿರುವ ಕುಂಬಳಕಾಯಿಯ ಸಿಪ್ಪೆ ಮತ್ತು ಬೀಜ ಇರುವ ಮಧ್ಯದ ಭಾಗನ ತೆಗೆದು ತುರಿದು ಇಟ್ಕೊಳ್ಬೇಕು. ಹಾಗೆ 1 cup ಸಕ್ಕರೆ, ಸ್ವಲ್ಪ ಒಣದ್ರಾಕ್ಷಿ, ಸ್ವಲ್ಪ ಗೋಡಂಬಿ, 4 tablespoons ತುಪ್ಪ, 1/2 teaspoon ಏಲಕ್ಕಿ ಪುಡಿ, ಇಷ್ಟನ್ನು ರೆಡಿ ಮಾಡಿಟ್ಕೊಳ್ಬೇಕು. ಪಾನ್ಗೆ 2 tablespoons ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಎತ್ತಿಟ್ಕೊಂಡಿರುವ ಗೋಡಂಬಿನ ಸೇರಿಸಿ ಗೋಡಂಬಿನ ಹುರ್ಕೊಳ್ಬೇಕು. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ಇದಕ್ಕೆ ಒಣದ್ರಾಕ್ಷಿನ ಸೇರಿಸಿ ಹುರಿದು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು. ಅದೇ ಪಾನ್ಗೆ ತುರಿದಿಟ್ಕೊಂಡಿರುವ ಕುಂಬಳಕಾಯಿನ ಸೇರಿಸಿ ಕುಂಬಳಕಾಯಿನ ಮೀಡಿಯಂ ಫ್ಲೇಮಲ್ಲೇ ಇಟ್ಟು 5-6 ನಿಮಿಷ ತನಕ ಬೇಯಿಸ್ಕೊಳ್ಬೇಕು. ನೀರನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಕುಂಬಳಕಾಯಿ ನೀರು ಬಿಡ್ತದೆ. ಮಿಡಲ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೀವೇನಾದರೂ ಫಸ್ಟ್ ಟೈಮ್ ಎಮಿ ಬೈಟ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಿಷ ಆಗ್ತಿದ್ದ ಹಾಗೆ ಕುಂಬಳಕಾಯಿ ಚೆನ್ನಾಗಿ ಬೆಂದಿರ್ತದೆ ಮತ್ತೆ ನೀರು ಕೂಡ ಡ್ರೈ ಆಗಿರ್ತದೆ. ಅವಾಗ ಇದಕ್ಕೆ ಎತ್ತಿಟ್ಕೊಂಡಿರುವ ಸಕ್ಕರೆನ ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಫುಲ್ ಕರಗಿ ನೀರಾಗ್ತದೆ, ಮತ್ತೆ ಗಟ್ಟಿಯಾಗುವ ತನಕ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಕಡಿಮೆ ಅಂದ್ರೂ 8-10 ನಿಮಿಷ ತನಕ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಮಿಕ್ಸ್ ಮಾಡ್ತಾ ಮಾಡ್ತಾ ಲೈಟಾಗಿ ಕುಂಬಳಕಾಯಿ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ನಿಮಿಷ ಆಗ್ತಿದ್ದಾಗೆ ಹೀಗೆ ಗಟ್ಟಿ ಆಗ್ತದೆ ಮತ್ತೆ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಎತ್ತಿಟ್ಕೊಂಡಿರುವ ಏಲಕ್ಕಿ ಪುಡಿ, ಫ್ರೈ ಮಾಡಿಟ್ಕೊಂಡಿರುವ ಗೋಡಂಬಿ ಮತ್ತೆ ದ್ರಾಕ್ಷಿ, ಉಳಿದಿರುವ 2 tablespoons ತುಪ್ಪ, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು.
ಕುಂಬಳಕಾಯಿ ಹಲ್ವಾ ರೆಡಿಯಾಗಿದೆ. ಮಿಸ್ ಮಾಡದೆ ನೀವೂ ಟ್ರೈ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಮ್ಮಿ ಬೈಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.